ಚಿಕಿತ್ಸೆ ಸಿಕ್ತು ನಿಮಗೀಗ. ಹೆಚ್ಚಾಗಿ ನಿಮ್ಮ ಮನೋಚಿಕಿತ್ಸೆ ಇದು. ಧ್ಯಾನ ಮಾಡುವುದರ ಮೂಲಕ ನಿಮ್ಮ ಮನಸ್ಸಿಗೆ ಚಿಕಿತ್ಸೆ ಸಿಕ್ತು. ಮನಸ್ಸಿನ 108 ವಜ್ಜಾಗ್ಬಿಟ್ಟ ತಲಿ, ಎಷ್ಟು ವಿಚಾರದವ, ಅವ ಹಂಗಂದ, ಇವ ಹಿಂಗಂದ, ನಮ್ಮನೆ ಈ ಪ್ರಾಬ್ಲಮ್ ಯಾಕೆ ಬಂದತಿ, ಇದು ಯಾವಾಗ ಸಾಲ್ವ್ ಆಗುತ್ತೆ, ಯಾವಾಗ ಹೋಗುತ್ತೆ, ಯಾವಾಗ ನಿರಂಬ ಹಾಕಿನಿ, ಏ ಒತ್ತಡ ಐತಿ, ಒತ್ತಡ ಐತಿ. ಒತ್ತಡ 46 ವರ್ಷದಿಂದ ಮನುಷ್ಯ ಅಲ್ಲಿ ಅದೇ 46 ವರ್ಷದಿಂದ ಅಂದ್ರೆ ಮನುಷ್ಯಾಗ ಹೇಳಿದೆ. ಅದು ಇವತ್ತು ಏನಾಯ್ತಂದ್ರೆ ಏನು ಅದ್ರ ಬಗ್ಗೆ ಏನು ಗುರು ಅನ್ನೋದು ನಮಗೆ ಸಿಕ್ಕಿಲ್ರಿ. ಈ ಗುರು ಅನ್ನೋದು ಪಡ್ದಲ್ರಿ ಜೀವನ ಆದ ಮಾಡಿ ಅದೇ ಜೀವನ ಗುರು ಅಂತೆಲ್ಲ ಏನು ಸಿಕ್ತೈತೆ ಗುರು. 46 ವರ್ಷದಾಗ ಟ್ರೀಟ್ಮೆಂಟ್ ತಗೋದು ನನ್ನ ಜೀವನದಾಗ ಫಸ್ಟ್. ಏನಾಗಿದ್ದಿಲ್ರಿ ಒಟ್ಟು ಎಂದೂ ಒಂದು ಸಲಾಮ್ ಗೊತ್ತಿಲ್ರಿ. ಇಂಜೆಕ್ಷನ್ ಏನಂದ್ರೆ ಒಂದು ವರ್ಷ ಒಂದ್ ದಿನ ಒಂದು ಅದು ಆ ಎಂದೂ 100 ರೂಪಾಯಿ ಗುಳಿಗೆ ತಗೊಂಡಿಲ್ಲ ನನ್ನ ಜೀವನದಾಗ. ಖರ್ಚು ಮಾಡಿದ್ರು ನನ್ನ ಜೀವನದಾಗ ಫಸ್ಟ್. ಇದು ಚಕ್ಕ ಮಕ್ಕಳು ಹಾಕದೆ ಇದ್ದದ್ದು ಎಷ್ಟು ದಿವಸ ಆಗಿತ್ತು ನಿಮಗೆ? 15 ದಿನ ಕಾಟಾಮಗು ಅಲ್ಲಿ ಕುಂಡಿರ್ಬೇಕು ನಿಮ್ಮ ರೂಮ್ನಾಗ ಅಂದ್ರೆ ಆಗಿಲ್ಲ. ನಾನು ಒಂದು ಸ್ವಲ್ಪ ಉತ್ತಮ ಜಾಗ ಜಬ್ಬು ಮಾ ಸೇವನ್ ಮಾಡಿ ಈಗ ಏನತ್ತಲ್ಲ ಇದು ಈಗ ಅದು ಕರೆಕ್ಟ್ ಆನಂದ ಅನಿಸುತ್ತೆ. ಅದೇ ಆನಂದ ಮೊದಲು ಹೆಂಗ ನಂಗೆ ಮಾಡಿದ್ರು ನಾನು ಮೊದಲು ಹೆಂಗಿದ್ದು ಹ್ಯಾಂಗ ಮಾಡಿ ಕಳಿಸಿರು ಅಷ್ಟು. ಮತ್ತೆ ಬಂದಾಗ ನನಗೇನು ವಿಶ್ವಾಸ ಇದ್ದಿಲ್ಲ ರೀ. 3 ದಿನ ಇಟ್ಟು ನುಸ್ಲಾತ್ರಿ ಅಜರ ಅಲ್ಲಿ ಹೋಗ್ಲಿ ಮತ್ತೆ ಏನು ಮಾಡಲಿಲ್ಲ ಅಂತ ತಿಳಿಯಾಗ ಇಲ್ಲಿ ಕಮ್ಮಿ ಆಗುತ್ತೆ ಅನ್ನೋ ವಿಶ್ವಾಸ ಇದ್ದಿಲ್ಲ. ಹೆಂಗೆ ಒಳಗೆ ಹೊಡೆತ್ರಿ ಬೆಳೆತಾನಿದ್ದಿರಲಿಲ್ಲ ಸೋಗಿಲ್ಲ ಅಂತಿದ್ದೆ. ನಮ್ಮ ಹೆಂಗೆ ಬಂದ್ರು ಸರ್ ಆ ಹುಡುಗಿ ಕಾಟಕ್ರೆ ಸುಮ್ಮ ಕಮ್ಮ ಆಗೈತೆ ಏನಿಲ್ಲ ಕಮ್ಮ ಆಗಿದ್ದಿಲ್ಲ. 3ನೇ ದಿನದಿಂದ 4ನೇ ದಿನ ತಿಳ್ಕೊತಿರ್ತಾರೆ ಈಗ ಪೂರ ಕಮ್ಮಿ ಆಗಿದ್ದಿಲ್ಲ. ಈಗ ಸ್ವಲ್ಪ ಒಂದು 10% 20% ಅಷ್ಟೇ ಅಷ್ಟೇ ಉಳಿದತ್ ರೀ. 80% ಕಮ್ಮಿ ಆಗ್ಯದ. ಖುಷಿ ಅನಿಸೈತಿ? ಖುಷಿ ಏನ್ರಿ ಹೊಟ್ಟ ಹುಟ್ಟು ಬಂದಾಗಿದ್ರಿ ಖುಷಿ ಅನ್ನೋದ್ರ ಹುಟ್ಟಿ ಹಾಳೆ ಬಂದ್ರಿ. ಅಂದ್ರೆ ನಾನು ಮಾಡುವಂಥ ಪರಿಸ್ಥಿತಿ ಮುಗಿದಕ್ಕೆ ಹೆಂಗೆ ಮಾಡೋದು ಎಲ್ಲ ಬಂದಿವ ಅಂತ. ಸಾಕು ಸಾಕು ಸಾರ್ಥ ಈ ಜಾಗ ಸಿಕ್ಕಿದ್ದು ನಮಗೇನೋ ಪೂರ್ವ ಪುಣ್ಯ ಬಂದ ಅಷ್ಟೇ. ಯಾರು ನಾವು ಮಾಡಿದ್ವಿ ಯಾರು ಮಾಡಿದ್ವಿ ಇಷ್ಟೇ. ನೀವು ಖುಷಿ ಪಟ್ರೆ ನಮಗೆ 10 ಪಟ್ಟು ಖುಷಿ ಅಂತಾಗುತ್ತೆ. ಯಾಕಂದ್ರೆ ನೀವು ಬಂದ್ರಿ ಖುಷಿ ಪಡ್ತೀರಿ. ದುಃಖದಿಂದ ಬಂದಿದ್ದೀರಿ, ಟೆನ್ಷನಿಂದ ಬಂದಿದ್ದೀರಿ, ನೋವಿನಿಂದ ಬಂದಿದ್ದೀರಿ, ಹೌದಾ? ಈ ಖುಷಿ ಪಡ್ತಾ ಇದ್ದೀರಲ್ಲ, ದೊಡ್ಡ ಭಾಗ್ಯ ಇದು. ನಮ್ಮ ಗುರುಗಳು ಹೇಳ್ತಿದ್ರು ಪ್ರತಿಯೊಬ್ಬರ ಮನಸ್ಸು ಮುದುಗೊಳ್ಬೇಕು, ಪ್ರತಿಯೊಬ್ಬರ ಮುಖದೊಳಗೆ ಮುಗುಳ್ನಾಗೆ ಬರಬೇಕು, ಹಂಗೆ ಇರ್ರಿ ಅಂತ ಹೇಳ್ತಿದ್ರು ಅವರು. ಹಂಗಾಯ್ತು. ಹಾಂ.